ಜಾನು, ನೀನು ಅವನ ಜೊತೆಲಿ ಬಾಳ್ಬೇಕಾಗಿ ಅವನ್ ಮನಸ್ಸು ತಿಳ್ಕೊಂಡು ಕೊಂಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ. ಇದನ್ನೆಲ್ಲ ನೀವು ನೀವೇ ಸರಿಪಡಿಸ್ಕೋಬೇಕಮ್ಮ. ಅತ್ತೆ, ಅವ್ರಿಗೇನ್ ಹೇಳಿದ್ರು ಕೇಳ್ತೀನಿ, ಆದ್ರೆ ಪರಪುರುಷನ್ ತೋಳ್ತಕ್ಕೆಲ್ಲಿ ಕುಡಿಬೇಕು ಕುಣಿಬೇಕು ಅಂದ್ರೆ ಅದಕ್ಕಿಂತ ವಿಷ ತಗೊಂಡು ಸಾಯಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅವನು ಸ್ವಲ್ಪ ಮುಂಗೋಪಿ, ಪಾರ್ಟಿಲಿ ಅವನ ಮನಸ್ಸಿಗೇನು ಬೇಜಾರಾಗಿದೆ, ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ದಾನೆ. ಎಲ್ಲ ಸರಿ ಹೋಗುತ್ತೆ. ಬಾ ಅಮ್ಮ, ಬಾ ಸರಿ ಬಾ. ಬಾ ಪಸುಮಿ. ಅಪ್ಪ, ನಾನು ನಾಳೆನೇ ಹೊರಡ್ತಾ ಇದ್ದೀನಪ್ಪ. ನನ್ನ ಪಾಸ್ಪೋರ್ಟ್ ವೀಸಾ ರೆಡಿ ಆಗಿದೆ, ನನ್ನ ಏರ್ ಟಿಕೆಟ್ ಬುಕ್ ಆಗಿದೆ. ಜಾನ್ವಿ ಜೊತೆಲಿ ಹೋಗ್ತಿದ್ದಾನೆ? ಇಲ್ಲಪ್ಪ. ನೀನೊಬ್ನೇ ಹೋಗ್ತಿದ್ಯಾ? ಹೌದಪ್ಪ, ನಾನು ಅವತ್ತೇ ಹೇಳಿದ್ನಲ್ಲ, ನಾನೇ ಡಾಕ್ಟರ್ ನಾರಾಯಣ ಅವರ ಸ್ಪಾನ್ಸರ್ಶಿಪ್ ಮೇಲೆ ಹೋಗ್ತಾ ಇದ್ದೀನಿ. ಈಗ ಜಾನ್ವಿ ಪಾಸ್ಪೋರ್ಟ್ ವೀಸಾ ರೆಡಿ ಆಗೋಕೆ ಕನಿಷ್ಠ 6 ತಿಂಗಳು ಬೇಕು. ಅದು ಅಲ್ಲದೆ ನಾನು ಅಲ್ಲಿಗೆ ಹೋಗಿ ನಾನು ಸೆಟ್ಲ್ ಆದಮೇಲೆ ಜಾನ್ವಿನ ಕರೆಸ್ಕೊಳ್ಬೇಕು. ಇದೆಲ್ಲ ನನಗೆ ಸರಿಯಾಗಿ ಕಾಣ್ತಿಲ್ಲಪ್ಪ. ನಾನು ಆದಷ್ಟು ಬೇಗ ಅವಳನ್ನು ಕರೆಸ್ಕೊತೀನಪ್ಪ, ನೀವೇನು ಯೋಚನೆ ಮಾಡಬೇಡಿ. ಕೊನೆಗೂ ಒಬ್ಬನೇ ಹೋಗ್ತಿದ್ದಾನೆ, ನನ್ಗೆ ಯಾಕೋ ಭಯವಾಗ್ತಿದೆ ಅಂದ್ರೆ. ಮದುವೆ ಆಗಿರೋ ಹುಡುಗಿನ ಬಿಟ್ಬಿಟ್ಟು ತಾನೊಬ್ಬನೇ ಹೋಗ್ತೀಯಾನಂತೆ. ಆ ಹುಡುಗಿ ನೋವು ಏನು ಅನ್ನೋದು ಕಿಂಚಿತ್ತು ಯೋಚನೆ ಮಾಡ್ತಿಲ್ವೇ? ಯಾಕೆ ಇವನು ಹೀಗಾದ? ರಾಜು, ಯಾಕೋ ನಿಮ್ಮ ಅತ್ತಿಗೆ ಬರಲಿಲ್ಲ ಅಣ್ಣ? ಅದಕ್ಕೆ ಏರ್ಪೋರ್ಟಿಗೆ ಬರಲ್ವಂತೆ. ಸುಮಿ, ನೀನೇ ಹೋಗಿ ಕರ್ಕೊಂಬಪ್ಪ. ಜಾನ್ವಿ, ಇಲ್ಲೇ ಯಾಕೆ ಕೂತ್ಕೊಂಡ್ಬಿಟ್ಟೆ? ನನ್ನನ್ನು ನಗ್ನಗತಾ ಕಳಿಸ್ಕೊಡಕ್ ಬರಲ್ವಾ? ನೋಡು, ನೀನೇನು ಯೋಚನೆ ಮಾಡಬೇಡ ಜಾನ್ವಿ. ಒಂದು 4-6 ತಿಂಗಳಲ್ಲಿ ನನ್ನ ಕರೆಸ್ಕೋತೀನಿ ನಾನು. ನೀವು ನಿಜವಾಗಿ ಹೇಳ್ತಿದ್ದೀರಾ? ನಿಜ ಜಾನ್ವಿ. ನೋಡು, ನೀನು ನಡೆದದನ್ನೆಲ್ಲ ಮರ್ತುಬಿಡು. ಇನ್ನು ಮುಂದೆ ನನ್ನ ಜಾನ್ವಿ ಯಾವತ್ತು ಬೇಜಾರಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಕನಸು ಕಾಣ್ತಿಲ್ಲ ತಾನೇ? ಇಲ್ಲ ಜಾನ್ವಿ, ಅಳ್ಬೇಡ, ಬರ್ತೀನಿ. ಆದಷ್ಟು ಬೇಗ ನಿನ್ನನ್ನು ಕರೆಸ್ಕೋತೀನಿ. ನೋಡು, ನಿನಗೆ ಏರ್ಪೋರ್ಟಿಗೆ ಬರೋಕೆ ಇಷ್ಟ ಇಲ್ಲದೆ ಹೋದ್ರು ಅಪ್ಪ ಅಮ್ಮ ಅವ್ರ ಸಂತೋಷಕ್ಕೋಸ್ಕರ ಅವ್ರ ಮುಂದೆ ಬಂದು ನಗ್ನಗ್ತಾ ಬೀಳ್ಕೊಡು ಪ್ಲೀಸ್. ಬಾ. ಅವಳು ಏರ್ಪೋರ್ಟಿಗೆ ಬರೋಲ್ವಂತೆ, ನಾವು ಹೊರಡೋಣ. ಬರ್ತೀನಪ್ಪ, ಬರ್ತೀನಮ್ಮ, ಬರ್ತೀನಿ ಮಾವ, ಬರ್ತೀನಿ ಜಾನ್ವಿ.